ಫಸ್ಟ್ ಬಟನ್ ನ ಸ್ನೇಹಿತರೆ ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ನಾವು ಹೋಗ್ತಿರೋ ದಾರಿ ಯಾವುದು ಆ ಊರಲ್ಲಿ ನಡೆದಿತ್ತು ತಿಂಗ್ಳಾನು ಗಟ್ಟಲೆ ಮಹಾ ಕದನ ಪದೇ ಪದೇ ದುರ್ಗದ ರಾಜರ ಮೇಲೆ ಕೆಂಡ ಕಾರ್ತಾ ಇದ್ದಂತ ಮೊಘಲ್ ಪ್ರತಿನಿಧಿಗಳಿಗೆ ಸರಿಯಾದ ಹೊಡೆತವನ್ನ ಕೊಟ್ಟ ಜಾಗ ಇದೇ ಗೊತ್ತ ಫಸ್ಟ್ ಬಟನ್ ವೀಕ್ಷಕರಿಗೆ ನಮಸ್ಕಾರ ಇಲ್ಲಿ ಅಗದಷ್ಟು ಬಗದಷ್ಟು ಕೆದಕಿದಷ್ಟು ಅತ್ಯಂತ ವಿಶಾಲವಾಗಿ ಹಿನ್ನೆಲೆ ಮತ್ತೆ ಇತಿಹಾಸ ಅನ್ನುವಂಥದ್ದು ಇರುವಂಥದ್ದು ಸ್ನೇಹಿತರೆ ನಾನಿವತ್ತು ನಿಂತಿರುವಂತ ಜಾಗ ಪ್ರಸಿದ್ಧವಾಗಿರುವಂತ ಒಂದು ಶಿವನ ದೇವಸ್ಥಾನ ಇರುವಂತ ಗೋಕರ್ಣೇಶ್ವರ ಅನ್ನುವಂಥ ಹೆಸರಿನಿಂದ ಕರೆಯುವಂತ ಅತ್ಯಂತ ಅದ್ಭುತವಾಗಿರುವಂತ ಶಿವಲಿಂಗ ಇರುವಂತ ಐತಿಹಾಸಿಕವಾಗಿರುವಂತ ದೇವಾಲಯದ ಪ್ರಾಂಗಣದಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಎಲ್ಲಿದೆಯಪ್ಪ ಈ ಒಂದು ದೇವಸ್ಥಾನ ಅಂತ ನಿಮ್ಗೆ ಅನಿಸಿರ್ಬೋದು ಸ್ನೇಹಿತರೆ. ಈ ಒಂದು ಐತಿಹಾಸಿಕ ದೇವಸ್ಥಾನ ಅನ್ನುವಂಥದ್ದು ಇರುವಂಥದ್ದು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಿಂದ 5 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಪ್ರಮುಖ ಇತಿಹಾಸದ ಕೇಂದ್ರ, ಅತ್ಯಂತ ಸಾಂಸ್ಕೃತಿಕ ಭೂಮಿ ಆಗಿರುವಂತ ದೊಡ್ಡೇರಿ ಅನ್ನುವಂಥ ಊರಿನಲ್ಲಿ ಈ ಒಂದು ಐತಿಹಾಸಿಕವಾಗಿರುವಂತಹ ಶಿವನ ದೇವಸ್ಥಾನ ಅಥವಾ ಗೋಕರ್ಣೇಶ್ವರ ದೇವಸ್ಥಾನ ಅಥವಾ ಕನ್ನೇಶ್ವರ ದೇವಸ್ಥಾನ ಇರುವಂತದ್ದು ಸ್ನೇಹಿತರೆ. ಇಂಥ ಒಂದು ಐತಿಹಾಸಿಕ ದೇವಸ್ಥಾನದಲ್ಲಿ ತುಂಬಾನೇ ಇತಿಹಾಸಕ್ಕೆ ಸಂಬಂಧಿಸಿದಂತ ಅದ್ಭುತಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ಈ ಕಡೆಗೆ ಒಂದಿಷ್ಟು ನೀವು ದೇವಸ್ಥಾನಕ್ಕೆ ಬರ್ತಿದ್ದಾಗೇನೆ ಒಂದ್ ಸ್ವಲ್ಪ ಇಲ್ಲಿ ಒಂದಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಕುರುಹುಗಳಿದೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲೊಂದು ಅಪರೂಪಕ್ಕೆ ಅಪರೂಪವಾಗಿರುವಂತ ಇಡೀ ನಮ್ಮ ಇತಿಹಾಸದಲ್ಲೇ ನಮ್ಮ ಇಡೀ ಭಾರತದಲ್ಲೇ ಎಲ್ಲೂ ನೋಡದೇ ಇರುವಂತ ಅತ್ಯಂತ ಅಪರೂಪದ ಒಂದು ಶಿವನ ಶಿಲ್ಪ ಅಥವಾ ವಿಗ್ರಹ ಅನ್ನುವಂಥದ್ದು ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಯಾವ್ದಪ್ಪ ಅಂತ ಒಂದು ಶಿವನ ವಿಗ್ರಹ ಶಿಲ್ಪ ಅಂತಂದ್ರೆ ನೋಡಿ ಸ್ನೇಹಿತರೆ, ಬನ್ನಿ ಬನ್ನಿ ಸ್ವಲ್ಪ ಜೂಮ್ ಮಾಡಿ ತೋರಿಸಿ ನೋಡಿ ಸ್ನೇಹಿತರೆ. ಅಲ್ಲಿರುವಂತ ಶಿವನ ಭಂಗಿ ಅನ್ನುವಂಥದ್ದು ಅಲ್ಲಿ ನೋಡ್ತಿದ್ದಾಗೆ ನಿಮ್ಗೆ ಪ್ರತಿಮೆ ನೋಡ್ತಿದ್ದಾಗೇನೆ ಇಲ್ಲಿ ನೋಡಿ ಮೂರು ಕಣ್ಣಿದೆ, ಮೂರು ಕಣ್ಣಿದೆ ಇಲ್ಲಿ ಶಿವನಿಗೆ. ಇಲ್ಲಿ ಡಮರುಗ ಇದೆ, ಇಲ್ಲಿ ತ್ರಿಶೂಲ ಇದೆ, ಆದ್ರೆ ಕೈನಲ್ಲಿ ಹಿಡಿದಿರುವಂತ ಒಂದು ಸಂಗೀತ ನುಡಿಸುವಂತ ಒಂದು ವಾದ್ಯವನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ನಾದ ಪ್ರಿಯ ಶಿವ ಅನ್ನುವಂಥದ್ದು ಈ ಒಂದು ವಿಗ್ರಹವನ್ನ ಮೇಲ್ನೋಟಕ್ಕೆ ನೋಡಿದಾಗ ನಮ್ಗೆ ಕಂಡು ಬರುತ್ತೆ. ಇದು ಅತ್ಯಂತ ಅಪರೂಪದಲ್ಲೇ ಅಪರೂಪ ಸ್ನೇಹಿತರೆ, ಇಂಥ ಒಂದು ವಿಗ್ರಹ. ಅದಕ್ಕೋಸ್ಕರ ಈ ವಿಗ್ರಹ ಕೂಡ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ. ಸ್ವಲ್ಪ ಆ ಕಡೆಗೆ ಹೋಗಿ ಒಂಚೂರು ಇನ್ನೊಂಚೂರು ಆ ಕಡೆಗೆ ಹೋಗಿ. ಹಾ, ಇಲ್ಲೊಬ್ಬ ವೀರನ ಚಿತ್ರ ಇದೆ ಸ್ನೇಹಿತರೆ. ಅಲ್ಲೊಬ್ಬ ವೀರ ನಿಂತ್ಕೊಂಡಿದ್ದಾನೆ, ವೀರನ ಚಿತ್ರ ಅಲ್ಲಿ ನೀವು ಕಾಣಬಹುದು. ಅವನು ಕುದುರೆ ಮೇಲೆ ನಿಂತಿದ್ದಾನೆ, ಮತ್ತೆ ಒಂದು ಕೈನಲ್ಲಿ ಕತ್ತಿ ಇಟ್ಕೊಂಡಿದ್ದಾನೆ. ಅದರಲ್ಲೂ ಕೂಡ ಸೂರ್ಯ ಮತ್ತೆ ಚಂದ್ರನ ಚಿತ್ರ ಇದೆ. ಸದ್ಯ ಪಕ್ಕದಲ್ಲಿ ಒಂದು ಹಾವಿನ ಚಿತ್ರ ಇದೆ, ಅದು ಕೂಡ ಒಂದು ಅದ್ಭುತವಾಗಿರುವಂತ ಕೆತ್ತನೆ ಸ್ನೇಹಿತರೆ. ಅದ್ರ ಪಕ್ಕದಲ್ಲಿರುವಂತ ಒಂದು ಕೆತ್ತನೆಯನ್ನ ನೀವು ನೋಡೋದಾದ್ರೆ ಈ ಒಂದು ಕೆತ್ತನೆ ನಮ್ಗೆಲ್ಲರಿಗೂ ಗೊತ್ತಿದೆ, ಇಡೀ ಜಗತ್ತನ್ನ ಬೆಳಗಿಸುವಂತ ಸೂರ್ಯ ದೇವರ ಪ್ರತಿಮೆ. ಈ ಒಂದು ಸೂರ್ಯ ದೇವರ ಪ್ರತಿಮೆ ಯಾವ ರೀತಿ ಎಷ್ಟು ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. ಎಷ್ಟೊಂದು ಚೆನ್ನಾಗಿ ಅವರು ತಮ್ಮ ಕೈನಲ್ಲಿ ಇದನ್ನ ಹಿಡ್ಕೊಂಡು ಅವರು ನಿಂತ್ಕೊಂಡಿದ್ದಾರೆ. ಬಹಳಷ್ಟು ಅದ್ಭುತವಾದಂತ ಕೆತ್ತನೆಗಳು ಈ ಒಂದು ಸೂರ್ಯ ದೇವರ ಒಂದು ಪ್ರತಿಮೆನಲ್ಲಿದೆ ಅಂತಂದೇ ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲೊಬ್ಬ ಮಹಿಳೆ ಕೈ ಮುಗಿತಾ ಇರುವಂತ ಒಂದು ವಿಗ್ರಹದ ಕೆತ್ತನೆ ಇದೆ ಇಲ್ಲಿ. ಇದೊಂದು ಬಹಳ ಚೆನ್ನಾಗಿದೆ.
ಆಕೆ ಕೈ ಮುಗಿತಾ ಇದ್ದಾಳೆ. ಬರುವಂತವ್ರಿಗೆ ಬಹುಶಃ ಸ್ವಾಗತ ಮಾಡ್ಲಿಕ್ಕೆ ಆ ರೀತಿಯ ಒಂದು ಕೆತ್ತನೆ ಮಾಡಿರಬಹುದು. ಇಲ್ಲೊಬ್ರು ಒಬ್ಬ ಹೆಣ್ಮಗಳು ನಿಂತಿರುವಂತ ಒಂದು ಚಿತ್ರಣ ಇಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಬಹಳಷ್ಟು ಇದೊಂದು ದೊಡ್ಡ ಕಾಂಪ್ಲೆಕ್ಸ್ ಆಗಿತ್ತು ಅಂತಂದು ಹೇಳ್ಬಹುದು. ಇದೊಂದು ಆಧ್ಯಾತ್ಮಿಕ ಕಾಂಪ್ಲೆಕ್ಸ್ ಆಗಿತ್ತು, ಒಂದು ಶೈವ ಸಂಸ್ಕೃತಿ, ಒಂದು ಶಿವನ ಆರಾಧಕರ ಒಂದು ದೊಡ್ಡ ಪರಂಪರೆಗೆ ಒಂದು ಹೆಗ್ಗುರುತು ಸ್ನೇಹಿತರೆ. ಸ್ನೇಹಿತರೆ, ಇಲ್ಲೊಂದು ಐತಿಹಾಸಿಕವಾಗಿರುವಂತ ವೀರಗಲ್ಲಿದೆ. ಈ ಒಂದು ದೇವಸ್ಥಾನಕ್ಕೆ ಎದುರಾಗಿ ಇದನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ನೋಡಿ ಸ್ನೇಹಿತರೆ, ಎಷ್ಟೊಂದು ಅದ್ಭುತವಾಗಿದೆ. ಇಲ್ಲಿ ನೋಡಿ, ಪ್ರಾರಂಭದಲ್ಲಿ ನೋಡಿ, ಮೇಲೆ ತೋರಿಸಿಯಪ್ಪ. ಇಲ್ಲಿ ನೋಡಿ, ಇಲ್ಲಿ ಚಂದ್ರ ಮತ್ತೆ ಸೂರ್ಯ ಮತ್ತೆ ಮಧ್ಯದಲ್ಲಿ ಶಿವನ ಲಿಂಗ. ಅಂದ್ರೆ ಸೂರ್ಯ ಮತ್ತೆ ಚಂದ್ರ ಇರುವವರೆಗೆ ಅಚಂದ್ರಾರ್ಕವಾಗಿ ಇದು ಅಳಿಯದಂತೆ ಉಳಿಯಲಿ ಅನ್ನುವಂತ ಒಂದು ಭಾವನೆಯೊಂದಿಗೆ ಈ ಒಂದು ವೀರಗಲ್ಲನ್ನ ಕೆತ್ತಲಾಗಿದೆ. ಎಷ್ಟು ಸುಂದರವಾಗಿದೆ ನೋಡ್ರಿ, ವೀರನ ಕೈನಲ್ಲಿ ಖಡ್ಗ ನೀವು ಗಮನಿಸಬಹುದು ಸ್ನೇಹಿತರೆ. ಎಷ್ಟು ಸುಂದರವಾಗಿ ಖಡ್ಗವನ್ನು ಇಟ್ಕೊಂಡಿದ್ದಾನೆ, ಆ ಕೈಯಲ್ಲಿ ಇದು ಇಟ್ಕೊಂಡಿದ್ದಾರೆ, ಗುರಾಣಿಯನ್ನ ಇಟ್ಕೊಂಡಿದ್ದಾರೆ ಅವರು. ಕೈಯಲ್ಲಿ ಖಡ್ಗ ಮತ್ತೆ ಇಲ್ಲಿ ಅದು ತಪ್ಪಿಸ್ಕೊಳ್ಳಿಕ್ಕೆ ಗುರಾಣಿ. ಮತ್ತೆ ಈಕೆಯು ಕೂಡ ಆ ವೀರನಿಗೆ ಒಂದು ಆ ವೀರನಿಗೆ ತಕ್ಕಂತಾನೆ ಆಕೆ ಕೂಡ ಒಂದು ಪೋಷಕನ ತೊಟ್ಟಿರುವಂತದ್ದು, ಆ ವೀರನಿಗೆ ಒಂದು ಪ್ರೇರಣೆ ಕೊಡುವಂತ ರೂಪದಲ್ಲಿ ಆ ಹೆಣ್ಮಗಳು ನಿಂತಿರುವಂತದ್ದು, ಆ ಭಂಗಿ ಇರುವಂತದ್ದು ಸ್ನೇಹಿತರೆ. ಸ್ನೇಹಿತರೆ, ಇಲ್ಲೊಂದು ಐತಿಹಾಸಿಕವಾಗಿರುವಂತ ಒಂದು ನಂದಿ ವಿಗ್ರಹ ಇದೆ ನೋಡಿ ಸ್ನೇಹಿತರೆ. ಎಷ್ಟೊಂದು ಅದ್ಭುತವಾಗಿರುವಂತ ನಂದಿ ವಿಗ್ರಹ ಇದು, ಎಷ್ಟು ಸುಂದರವಾಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಪ್ರತಿಯೊಂದು ಅಂಶಗಳು ಕೂಡ ಇಲ್ಲಿ ಇತಿಹಾಸದ ಪರಂಪರೆಗೆ ಹಿಡಿದ ಕನ್ನಡಿ ಸ್ನೇಹಿತರೆ. ಇದು ಬಹುಶಃ ನೊಳಂಬರ ಕಾಲದ್ದು ಅನ್ನುವಂತ ಒಂದು ಮಾಹಿತಿಗಳು ಕೂಡ ನಮ್ಮ ಗಮನಕ್ಕೆ ಬಂದಿದೆ ನೋಡಿ ಸ್ನೇಹಿತರೆ. ಇಲ್ಲೆಲ್ಲ ನೋಡಬಹುದು ನೀವು ಎಷ್ಟೊಂದು ಅದ್ಭುತವಾಗಿ ಇಲ್ಲಿ ಶಿವನ ಕೊರಳಲ್ಲಿ ಹಾಕಿರುವಂತ ಒಂದು ಗಂಟೆಯ ಚಿತ್ರ ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಈಗ ಯಾವುದೋ ಮೆಟಲ್ ನಲ್ಲಿ ಅಥವಾ ಫೈಬರ್ ನಲ್ಲಿ ಅಥವಾ ಬೇರೆ ಯಾವ್ದ್ರಲ್ಲೋ ಮಾಡಿರೋ ರೀತಿನಲ್ಲೇ ಈ ಒಂದು ಗಂಟೆ ಚಿತ್ರ ಕಲ್ಲಿನಲ್ಲಿ ಕೆತ್ತಿದಾರಲ್ಲ, ಎಷ್ಟೊಂದು ಚೆನ್ನಾಗಿ ಅದ್ಭುತವಾಗಿ ಈ ಒಂದು ಶಿವನ ಈ ಒಂದು ಆರಾಧನೆಯ ಸಂಕೇತವಾಗಿರುವ ನಂದಿ ಇರುವಂತದ್ದು ಸ್ನೇಹಿತರೆ. ನಂದಿಯ ಬಾಲ ನೋಡ್ಬೋದು ಸ್ನೇಹಿತರೆ, ಎಷ್ಟೊಂದು ಚೆನ್ನಾಗಿ ನೋಡಿ. ಇಲ್ಲಿ ಬಾಲ ಸಮೇತ ಎಷ್ಟು ಅದ್ಭುತವಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ನಂದಿಯ ಒಂದು ಬಾಲ ಅನ್ನುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಬಾಳ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಈ ಗಂಟೆಯ ನೋಡಿ, ಇಲ್ಲಿ ತೋರಿಸಿ ಕ್ಲೀನಾಗಿ, ಈ ಗಂಟೆಯ ಸರಮಾಲೆಯನ್ನ ಆ ಶಿವನ ಆ ನಂದಿಗೆ ನಂದಿಯ ಮೇಲೆ ಹಾಕಲಾಗಿರುವಂತ ಒಂದು ಚಿತ್ರಣವನ್ನ ಶಿಲ್ಪಿ ಎಷ್ಟು ಮುದ್ದಾಗಿ ಅಂದವಾಗಿ ಚಂದವಾಗಿ ಕೆತ್ತಿದ್ದಾರೆ. ಅಷ್ಟೇ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಒಂದು ಗಂಟೆಯ ಒಂದು ಇದಕ್ಕೆ ಆ ಹಗ್ಗವನ್ನ ಗಂಟು ಹಾಕಿರುವಂತದ್ದು, ಆ ಗಂಟು ಹಾಕಿರುವಂತದ್ದನ್ನು ಕೂಡ ಎಷ್ಟು ಚೆನ್ನಾಗಿ ಆ ಗಂಟನ್ನ ಗಂಟು ಯಾವ ರೀತಿ ಇರಬೇಕು ಅಂತ ನಾವು ಈಗ ಎಲ್ಲರೂ ಹೇಳ್ಕೊಡ್ತಾರೆ. ಆದ್ರೆ ಆ ಕಾಲದಲ್ಲಿನೇ, ನೊಳಂಬರ ಕಾಲದಲ್ಲಿನೇ ನಮ್ಮ ಏನು ಶಿಲ್ಪಿಗಳು ಇದನ್ನ ಅದ್ಭುತವಾಗಿ ಕೆತ್ತಿದ್ದಾರೆ ಸ್ನೇಹಿತರೆ. ಇದು ಬಹುಶಃ ಇಷ್ಟನ್ನ ನಾವು ನೋಡಿದಾಗ ಈ ಲೇಪಾಕ್ಷಿನಲ್ಲಿರುವಂತ ನಂದಿಯ ನೆನಪು ನಮಗೆ ಆಗುತ್ತೆ ಸ್ನೇಹಿತರೆ. ಅಂತ ಒಂದು ಸ್ಫುರದೃಪಿ ಅತ್ಯಂತ ಸೌಂದರ್ಯವಾಗಿ ಈ ನಂದಿಯ ವಿಗ್ರಹವನ್ನ ಕೆತ್ತಲಾಗಿದೆ ನೋಡಿ. ಇಲ್ಲಿ ಕಾಲು ಆ ಕಡೆ ಕಾಲು ಈ ಕಡೆ ಸೈಡಿಗೆ ಬಂದಿರುವಂತದ್ದು, ಹಿಂಗೆ ಕಾಲ್ ಮೇಲ್ಗಡೆ ಇದು ನಂದಿ ಕೂತಿರುವಂತದ್ದು, ಇದರ ಒಂದು ಬಾಲದ ಒಂದು ಇದು ಒಳಗೆ ಹೋಗಿರುವಂತದ್ದು, ಮತ್ತೆ ಕಾಲುಗಳು ಎಷ್ಟು ಒಂದು ಸುಂದರವಾಗಿ ಈ ನಂದಿ ವಿಗ್ರಹ ಅನ್ನುವಂಥದ್ದು ಕೆತ್ತಿದ್ದಾರೆ ಸ್ನೇಹಿತರೆ. ನಮ್ಮ ಈ ಗಂಟೆಯ ಒಂದು ಸರವನ್ನ ಇಲ್ಲಿವರೆಗೂ ಕೂಡ ಅವರು ಹಾಕಿರುವಂತದ್ದು ಬಹಳ ಅದ್ಭುತ ಅಂದ್ರೆ ಅತ್ಯಂತ ಅದ್ಭುತ. ನಾವು ಈ ದೇವರುಗಳಿಗೆ ಬಸವಣ್ಣಗಳಿಗೆ ಎಷ್ಟೊಂದು ಅಲಂಕಾರ ಮಾಡ್ತೀವಲ್ವಾ, ಆ ಅಲಂಕಾರ ಮಾಡುವ ನಮ್ಮ ಪರಂಪರೆಗೆ ಹಿಡಿದ ಕೈಗನ್ನಡಿ ಕಣ್ರಿ. ಇಂಥ ಒಂದು ಅದ್ಭುತವಾಗಿರುವಂತ ಶಿಲ್ಪಗಳ ಕೆತ್ತನೆ ನಮ್ಮವರು ಆ ಕಾಲದಲ್ಲೇನೆ ನಮ್ಮ ಈ ಒಂದು ಪ್ರಾಣಿ ಪಕ್ಷಿಗಳಿಗೆ ಅದರಲ್ಲೂ ದೇವರನ್ನ ಕಾಣುವಂತ ಬಸವಣ್ಣನ ಒಂದು ಕಾಲದಿಂದ ಹಿಡಿದು ಅದಕ್ಕಿಂತ ಪೂರ್ವದಲ್ಲಿ ಅತ್ಯಂತ ಪ್ರಾಚೀನ ಕಾಲದಲ್ಲೂ ಕೂಡ ಈ ಶಿವ ನಂದಿ ಈ ಶೈವ ಸಂಸ್ಕೃತಿ ಅನ್ನುವಂಥದ್ದು ಬಹಳ ಅಚಂದ್ರಾರ್ಕವಾಗಿತ್ತು ಅನ್ನುವಂಥದ್ದಕ್ಕೆ ಸಾಕ್ಷಿ ಈ ಒಂದು ನಂದಿ ವಿಗ್ರಹ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಲ್ಲಿ ಮುಂದ್ಗಡೆ ಒಂದು ಐತಿಹಾಸಿಕವಾಗಿರುವಂತ ನೀವೆಲ್ಲರೂ ಕೂಡ ಅತ್ಯಂತ ರೋಮಾಂಚನಕಾರಿಯಾಗುವಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಯಾವ ರೀತಿಯಾಗಿದೆ, ಆ ದೇವಸ್ಥಾನವನ್ನ ಯಾರ ಕಾಲದಲ್ಲಿ ಕಟ್ಟಲಾಗಿತ್ತು, ಆ ದೇವಸ್ಥಾನದಲ್ಲಿ ಇರುವಂತ ಶಿವಲಿಂಗ ಯಾಕೆ ನಿಮ್ಮನ್ನ ಕೈ ಬೀಸಿ ಕರೆಯುತ್ತೆ, ಆ ದೇವಸ್ಥಾನದ ಹಿನ್ನೆಲೆ ಏನು, ಈ ತರದ ಅನೇಕ ಕುತೂಹಲಕಾರಿ ರೋಮಾಂಚನಕಾರಿ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಹೋಗ್ತಾ ಹೋಗೋಣ ನೋಡಿ ಸ್ನೇಹಿತರೆ. ಇದು ಇತ್ತೀಚೆಗೆ ಪ್ರತಿಷ್ಠಾಪನೆ ಮಾಡಲಾಗಿರುವಂತದ್ದು, ಬಹುಶಃ ಒಂದು 10-15-20 ವರ್ಷದ ಹಿಂದೆ ಪ್ರತಿಷ್ಠಾಪನೆ ಮಾಡಲಾಗಿರುವಂತ ಒಂದು ಏನು ನಂದಿಯ ವಿಗ್ರಹ ಇದು ಕೂಡ ನೀವು ಗಮನಿಸಬಹುದು. ಮುಂಚೆ ನೀವು ಅಲ್ಲೊಂದು ನಂದಿ ವಿಗ್ರಹ ನವೆಂಬರ್ ಕಾಲದ ಗಮನಿಸಿದ್ರಿ. ಬನ್ನಿ ಸ್ನೇಹಿತರೆ,
ಈಗ ನಾವು ಇಲ್ಲಿನ ಅತ್ಯಂತ ಚಿತ್ರದುರ್ಗ ಜಿಲ್ಲೆಯ ಅತ್ಯಂತ ವೈಭವ ಮತ್ತೆ ಅದ್ಭುತಕ್ಕೆ ಸಾಕ್ಷಿಯಾಗಿರುವಂತ ಒಂದು ಶಿವನ ದೇವಸ್ಥಾನವನ್ನ ನೀವು ನೋಡ್ಬೇಕು ಸ್ನೇಹಿತರೆ. ಈ ಲಿಂಗದ ಒಂದು ರಚನೆ ಇಡೀ ಜಿಲ್ಲೆನಲ್ಲೇ ನೀವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಅದ್ಭುತವಾಗಿ ಈ ಒಂದು ಲಿಂಗದ ರಚನೆ ಮತ್ತೆ ಆ ಒಂದು ದೇವಸ್ಥಾನ ಅನ್ನುವಂಥದ್ದು ಇರುವಂತದ್ದು. ಬನ್ನಿ ಸ್ನೇಹಿತರೆ, ಒಳಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಿಮ್ಮೆಲ್ಲರ ಪರವಾಗಿ ನಾನು ಮಂಗಳಾರತಿಯನ್ನ ಈ ಒಂದು ದೇವಸ್ಥಾನ ತಗೊಂಡಿದ್ದೀನಿ. ಒಳ್ಳೇದಾಗ್ಲಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ರಾಮನ ಕಾಲದ ಪ್ರಭು ಶ್ರೀರಾಮನ ಕಾಲದ ಒಂದು ರಾಮನಾಮವನ್ನ ಇಲ್ಲಿ ಈ ಲಿಂಗದ ಮೇಲೆ ಪ್ರತಿಷ್ಠಾಪನೆ ಅಥವಾ ಅದನ್ನ ಕೆತ್ತನೆಯನ್ನ ಮಾಡಿರುವಂತದ್ದು. ಈ ಒಂದು ಶಿವಲಿಂಗದ ಒಂದು ವಿಶೇಷತೆ, ನಾನು ನೊಳಂಬ್ರ ಕಾಲದ ಲಿಂಗ ಅಂತ ಹೇಳಿದೆ, ದೇವಸ್ಥಾನ ಅಂತ ಹೇಳಿದೆ. ಬಹುಶಃ ಕೆಲವರು ಹೇಳ್ತಾರೆ, ಕೆಲವು ವಿದ್ವಾಂಸರು ಕೂಡ ಚರ್ಚೆ ಮಾಡಿದ್ದಾರೆ, ಇದು ರಾಮನ ಕಾಲದ್ದು ಮತ್ತೆ ರಾಮಾಯಣದ ಕಾಲದ್ದು ಅನ್ನುವಂತ ಒಂದು ವಿಚಾರಗಳನ್ನು ಕೂಡ ಕೆಲವರು ಇಲ್ಲಿನ ಸ್ಥಳೀಯರು ಮತ್ತೆ ವಿದ್ವಾಂಸರು ಕೆಲವರು ಚರ್ಚೆ ಮಾಡಿದ್ದಾರೆ. ಅದಕ್ಕೋಸ್ಕರ ತುಂಬಾನೇ ಹಿನ್ನೆಲೆ ಮತ್ತೆ ಇತಿಹಾಸ ಇರುವಂತದ್ದು. ನೋಡಿ, ಇದು ಮೇಲ್ಗಡೆಯಿಂದ ಒಂದಿಷ್ಟು ಲಿಂಗ ತೋರಿಸಪ್ಪ, ಕ್ಲೀನ್ ಆಗಿ ತೋರಿಸಿ ಮೇಲ್ಗಡೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಅದ್ಭುತವಾಗಿ ಶಿವನ ಲಿಂಗ ಅನ್ನುವಂಥದ್ದು ಇದೆ. ಎಷ್ಟೊಂದು ಅದ್ಭುತವಾದಂತ ಶಿವನ ಲಿಂಗ, ಬಹಳಷ್ಟು ಅದ್ಭುತವಾದಂತ ಶಿವನ ಲಿಂಗ ಇದು ಅಂತಂದ ಹೇಳ್ಬೋದು ಸ್ನೇಹಿತರೆ. ಕೆಳಗಿಳಿಸಿ, ಬಹಳಷ್ಟು ಅದ್ಭುತವಾಗಿರುವಂತ ಶಿವನ ಲಿಂಗ ನೋಡಿ ಸ್ನೇಹಿತರೆ, ಎಷ್ಟೊಂದು ಅದ್ಭುತವಾದಂತ ಲಿಂಗ ಇದು ನೋಡಿ. ಎಷ್ಟು ಅಗಲವಾಗಿದೆ ಕಣ್ರಿ, ನಿಜವಾಗ್ಲೂ ತುಂಬಾನೇ ಅಗಲವಾಗಿದೆ ಇದು. ಈಗ ಕೇದಾರನಾಥ, ಬದ್ರಿನಾಥ, ಈ ಬೇರೆ ಬೇರೆ ಶೈವ ಕ್ಷೇತ್ರಗಳಷ್ಟೇ ಈ ಲಿಂಗಕ್ಕೆ ಬಹಳಷ್ಟು ಒಂದು ಬಹಳ ಪವರ್ಫುಲ್ ಆಗಿರುವಂತ ಒಂದು ಕ್ಷೇತ್ರ ಮತ್ತೆ ಅಷ್ಟೇ ಅಟ್ರಾಕ್ಷನ್ ಇರುವಂತ ಒಂದು ಲಿಂಗ ಸ್ನೇಹಿತರೆ ಇದು. ಈ ಲಿಂಗದ ಸ್ಪರ್ಶ ಬಹಳಷ್ಟು ಮಹನೀಯರೆಲ್ಲರೂ ಕೂಡ ಈ ಒಂದು ಲಿಂಗದ ಸ್ಪರ್ಶವನ್ನ ಮಾಡಿ ಹೋಗ್ತಾರೆ. ಇಲ್ಲಿ ಪೂಜೆ ಸಲ್ಲಿಸುವಂತದ್ದು, ಬರುವಂತದ್ದು, ನಡ್ಕೊಳ್ಳುವಂತದ್ದು ಇದೆ ಬಹಳಷ್ಟು. ನೀವೆಲ್ಲರೂ ಕೂಡ ಯಾರ್ಯಾರೆಲ್ಲ ಇದನ್ನ ನೋಡ್ತಾ ಇದ್ದೀರಾ, ತಪ್ಪದೇ ಇಲ್ಲೆಲ್ಲ ನೀವು ಬರಬೇಕು ಅನ್ನುವಂಥದ್ದು ಕೂಡ ಇದೆ. ಅಲ್ಲಿ ಕೂಡ ಹಲವಾರು ಈ ಕೆತ್ತನೆಗಳು ನೋಡಿ, ಎಷ್ಟು ಚೆನ್ನಾಗಿ ಇದನ್ನು ಎಷ್ಟು ಸ್ಮೂತ್ ಆಗಿ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಇದಕ್ಕೆ ಮೆಚ್ಚಬೇಕು ಕಣ್ರಿ, ಮೆಚ್ಚಬೇಕು. ನಮ್ಮ ಒಂದು ಪೂರ್ವಿಕರ ಒಂದು ಆಲೋಚನೆಗಳಿಗೆ ಮೆಚ್ಚಬೇಕು ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮತ್ತೆ ಫಿನಿಶಿಂಗ್ ಅನ್ನುವಂಥದ್ದು, ಆ ಕಾಲದಲ್ಲೇ ನಮ್ಮವರ ತಂತ್ರಜ್ಞಾನಕ್ಕೆ, ಅವರ ಒಂದು ಬುದ್ಧಿವಂತಿಕೆಗೆ, ಅವರ ಒಂದು ಅಪಾರವಾಗಿರುವಂತ ಜ್ಞಾನಕ್ಕೆ ಹಿಡಿದಂತ ಕೈಗನ್ನಡಿ ಕಣ್ರಿ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ಒಂದು ವಿಡಿಯೋ ಯಾರು ನೋಡ್ತಾ ಇದೀವಿ, ಪ್ರತಿಯೊಬ್ಬರು ಕೂಡ ಈ ಐತಿಹಾಸಿಕವಾಗಿರುವಂತ ಮತ್ತೆ ಅತ್ಯಂತ ಶಕ್ತಿಶಾಲಿಯಾಗಿರುವ, ಅತ್ಯಂತ ಆಕರ್ಷಕವಾಗಿರುವಂತ ಮತ್ತು ಎಲ್ಲರಿಗೂ ಕೂಡ ಒಳಿತನ ಬಯಸುವಂತ ನಮ್ಮ ಈ ಒಂದು ಶಿವನ ದೇವಸ್ಥಾನ, ಗೋಕರ್ಣೇಶ್ವರ ದೇವಸ್ಥಾನ ಅಥವಾ ಕನ್ನೇಶ್ವರ ದೇವಸ್ಥಾನಕ್ಕೆ ನಾವೆಲ್ಲರೂ ಕೂಡ ಬಂದು ಈ ಒಂದು ಇಲ್ಲಿನ ಒಂದು ಸ್ವಾಮಿಯ ಒಂದು ಇದಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನಾನು ಮತ್ತಷ್ಟು ವಿಚಾರಗಳನ್ನ ನಿಮ್ಗೆ ಮುಂದೆ ಊರಿನಲ್ಲಿ ಹೋಗ್ತಾ ತಿಳಿಸ್ತಾ ಹೋಗ್ತೀನಿ. ಬಂದಿಸ್ತೇನೆ.